ಮತ್ತೆ ಕೋಳಿ ಸಂಯೋಜಿತ ಕೃಷಿ ಮಾಡೋದ್ರಿಂದ ಸಾಧನೆಯನ್ನ ಮಾಡಿದ್ದಾರೆ ಅವರ ಉದ್ಯಮದಿಂದಾಗಿ ಸಾಕಷ್ಟು ಸಂಪಾದನೆಯನ್ನ ಸಹ ಮಾಡಿದ್ದಾರೆ ಹೇಗೆ ಸಾಧ್ಯ ಆಯ್ತು ಇದು ಅಂತ ಅವರ ಹತ್ರನೇ ಕೇಳೋಣ ನಮ್ಮ ಜೊತೆ ಇದ್ದಾರೆ ನಾಗರಾಜ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಾಗರಾಜ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಾಗರಾಜ್ ಅವರೇ ನಿಮಗೆ ಸಂಬಂಧಪಟ್ಟಂತಹ ಒಂದು ವಿಟಿ ಇದೆ ಅದನ್ನು ಮೊದಲು ನೋಡೋಣ ನಾಗರಾಜ್ ಯಶಸ್ವಿ ಇಂಟಿಗ್ರೇಟೆಡ್ ಮೀನು ಮತ್ತು ಕೋಳಿ ಕೃಷಿಕ ಹುಟ್ಟಿದ್ದು ಹಾಸನ ಜಿಲ್ಲೆಯ ಗುರೂರಿನಲ್ಲಿ ಪಿಯುಸಿ ಓದಿದ ನಾಗರಾಜ್ ಜೀವನೋಪಾಯಕ್ಕಾಗಿ ಮಾಡಿದ ಕೆಲಸವೇ ಇಲ್ಲ ಕೊನೆಗೆ ಕ್ಲಾಸ್ 1 ಕಾಂಟ್ರಾಕ್ಟರ್ ಕೂಡ ಆಗಿದ್ರು ಆದರೆ ಅಲ್ಲೆಲ್ಲ ಹೆಚ್ಚು ದಿನ ಇರಲಾಗಲಿಲ್ಲ ಇನ್ನೇನಾದರೂ ಮಾಡಬೇಕು ಅಂತ ನಿಸಿ ಹುಟ್ಟೂರಿಗೆ ಮರಳಿದ ನಾಗರಾಜ್ ಇದ್ದ ಕೃಷಿ ಭೂಮಿಯಲ್ಲಿ ಏನಾದರೂ ಮಾಡೋಣ ಅಂತ ಹೊರಟರು ಆಗಲೇ ಹೊಳೆದದ್ದು ಮೀನು ಮತ್ತು ಕೋಳಿ ಸಂಯೋಜಿತ ಕೃಷಿ ಈ ಐಡಿಯಾ ಸಿಕ್ಕ ನಂತರ ಜಮೀನಿನಲ್ಲಿ ಮೀನು ಹುಂಡ ನಿರ್ಮಿಸಿ ನಾಲ್ಕನೇ ಒಂದು ಭಾಗದಲ್ಲಿ ಮೇಲೆ ಕೋಳಿಗಳಿರುವಂತೆ ಕೆಳಗೆ ಮೀನುಗಳಿರುವಂತೆ ಶೆಡ್ ನಿರ್ಮಿಸಿದರು ಅಲ್ಲಿ ಬಿಟ್ಟ ಮೀನು ಲಕ್ಷ ಲಕ್ಷ ಆದಾಯ ತರತೊಡಗಿತು ಮೇಲಿದ್ದ ಕೋಳಿ ಕೂಡ ದೊಡ್ಡ ಆದಾಯ ತಂದು ಒಂದೇ ಜಾಗದಲ್ಲಿ ಎರಡು ಆದಾಯ ಕಂಡ ನಾಗರಾಜ್ ಮೀನು ಮರಿ ಸಾಕಣೆ ಕೂಡ ಜೊತೆಯಲ್ಲೇ ಮಾಡತೊಡಗಿದರು ಇವೆಲ್ಲದರ ಪರಿಣಾಮ ಇಂದು ವರ್ಷಕ್ಕೆ ಅರ್ಧ ಎಕರೆಯಲ್ಲಿ 12 ಲಕ್ಷ ಸಂಪಾದಿಸುತ್ತಿದ್ದಾರೆ ನಮ್ಮ ಫ್ರೀಡಂ ಆಪ್ ನಲ್ಲಿ ಕೂಡ ಮೀನು ಮತ್ತು ಕೋಳಿ ಸಮಗ್ರ ಕೃಷಿ ಬಗ್ಗೆ ಮಾರ್ಗದರ್ಶನ ನೀಡಿದ್ದಾರೆ ನಾಗರಾಜ್ ಅವರೇ ವಿಟಿ ನೋಡ್ತಾ ಇದ್ರೆ ನಿಜಕ್ಕೂ ಸಾಧ್ಯನಾ ಇದು ಸಾಧ್ಯನಾ ಅಂತ ಖಂಡಿತ ಅನ್ಸುತ್ತೆ ಮೀನು ಮತ್ತೆ ಕೋಳಿ ಎರಡನ್ನೂ ಸಹ ಒಟ್ಟೊಟ್ಟಿಗೆ ಕೃಷಿ ಮಾಡೋದು ಸಹ ಹೇಗೆ ಸಾಧ್ಯ ಅಂತ ಸಾಕಷ್ಟು ಜನರಲ್ಲಿ ಪ್ರಶ್ನೆ ಇರುತ್ತೆ ನಿಮ್ಗೆ ಯಾವಾಗ ಸಹ ಈ ತರ ಅನ್ನಿಸ್ತು ಈ ರೀತಿನು ಮಾಡಬಹುದು ಅಂತ ನಿಮ್ಗೆ ಯಾವಾಗ ಐಡಿಯಾ ಬಂತು ಸರ್ ಮೇಡಮ್ ನಾನು 12 ಇಯರ್ಸ್ ಆಯ್ತು ಈ ಕೃಷಿ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಫಸ್ಟು ಮೀನನ್ನು ಸಾಕಾಣಿಕೆ ಮಾಡ್ತಿದ್ದೆ ಮೀನು ಮತ್ತು ಮರಿನ ಆಮೇಲೆ ಅನ್ನಿಸ್ತು ಮೀನುಗಳಿಗೆ ಕಡಿಮೆ ಖರ್ಚಲ್ಲಿ ಯಾವ ಥರ ಫೀಡ್ನ ಇದು ಮಾಡ್ಬೋದು ಮತ್ತು ಅದ್ರ ಮೇಲೆ ಒಂದು ಗೇಜ್ ಸಿಸ್ಟಮ್ ಮಾಡಿ ನಾಟಿ ಕೋಳಿನ ಸಾಕಾಣಿಕೆ ಮಾಡಿದರೆ ಹೇಗಿರುತ್ತೆ ನಾಟಿ ಕೋಳಿ ಕಡೆಯಿಂದನೂ ಲಾಭ ಬರುತ್ತೆ ಮತ್ತು ಮೀನಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಫುಡ್ ಸಿಗುತ್ತೆ ಆ ಯೋಚನೆ ಮಾಡಿ ಅದೊಂದನ್ನು ಅಳವಡಿಸ್ಕೊಂಡೆ ಮೇಡಮ್ ಆದರೂ ಅನ್ಕೊಳ್ತಾ ಇರ್ತಾರೆ ನೀವು ಹೇಳ್ತಾ ಇದ್ದೀರಾ ನಿಜಕ್ಕೂ ಲಾಭ ಇದೆ ಅಂತ ಎರಡು ಒಟ್ಟೊಟ್ಟಿಗೆ ಮಾಡೋದಕ್ಕೆ ಹೋಗ್ತೀವಿ ಲಾಭ ತೆಗೆದುಕೊಳ್ಬೋದಾ ಅನ್ನೋದು ಸಾಕಷ್ಟು ಜನರಿಗೆ ಪ್ರಶ್ನೆ ಇದ್ದೇ ಇರುತ್ತೆ ಅಂಥವ್ರಿಗೆ ಏನು ಹೇಳ್ತೀರಾ ಅವ್ರು ಹಾಗಾದರೆ ಯಾವ ರೀತಿ ತಯಾರಿಯನ್ನು ಮೊದಲೇ ಮಾಡ್ಕೋಬೇಕಾಗತ್ತೆ ಅಂತ ಮೇಡಮ್ ತಯಾರಿ ಅಂತ ಏನಿಲ್ಲ ಬಟ್ ಅವ್ರಿಗೆ ಫಸ್ಟು ನೀರು ಇರಬೇಕು ಮೇನಾಗಿ ಮೀನು ಸಾಕಾಣಿಕೆಗೆ ಕೋಳಿ ಹೇಗೆ ಬೇಕಾದ್ರೂ ಸಾಕಾಣಿಕೆ ಮಾಡ್ಬೋದು ನೀರಿದ್ದವರು ಮೀನು ಸಾಕಾಣಿಕೆ ಮಾಡ್ಬೋದು ಈಗ ನಮ್ಮಲ್ಲಿ ಎಷ್ಟು ಜಾಗದ ಅವೈಲಬಿಲಿಟಿ ಇದೆ ಅಷ್ಟಕ್ಕೂ ಮೀನನ್ನ ಸಾಕಾಣಿಕೆ ಮಾಡ್ಬೋದು ನೀರಿನ ಪ್ರಕೃತಿ ತತ್ವಕ್ಕೆ ಸಿಗಂತ ನೀರು ಸಿಗುತ್ತೆ ಫ್ರೀಯಾಗಿ ಅದನ್ನು ಯೂಸ್ ಮಾಡಿಕೊಂಡು ನಾವು ದೊಡ್ಡ ಕೆರೆಗಳು ಹೊಂಡಗಳು ಅದನ್ನು ಮಾಡಿಕೊಂಡು ಅದರ ಒಂದು ಸೈಡಲ್ಲಿ ಮತ್ತು ಆ ಹೊಂಡಕ್ಕೆ ಎಷ್ಟು ಕೋಳಿಗಳನ್ನ ಸಾಕೋದು ಆ ಕೋಳಿದು ವೇಸ್ಟ್ ಫೀಡಾಗಿ ಎಷ್ಟು ಪರಿವರ್ತನೆ ಆಗುತ್ತೆ ಅದನ್ನೆಲ್ಲ ಅಳವಡಿಸ್ಕೊಂಡು ನಾವು ಕೋಳಿಗಳನ್ನ ಸಾಕಾಣಿಕೆ ಮಾಡ್ಬೋದು ಖಂಡಿತ ಸರ್ ಹಾಗಾದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎರಡೆರಡು ಕೃಷಿನ ಒಟ್ಟೊಟ್ಟಿಗೆ ಮಾಡಬಹುದು ಎರಡೆರಡು ಲಾಭ ಅಂತ ಹಾಗಾದ್ರೆ ಎಷ್ಟು ಜಾಗದಲ್ಲಿ ನೀವು ಮಾಡ್ತಾ ಇದ್ದೀರಾ ಮೇಡಮ್ ನಾನು ಮಾಡಿರೋದು ಈಗ ಒಂದು 100/50 ಇದೆ ಅದರಲ್ಲಿ ಒಂದು 10,000 ಫಿಶ್ ನ ಸಾಕ್ತಾ ಇದ್ದೀನಿ 6 ಮಂತ್ ಕ್ರಾಫ್ಟ್ ಅದು ಆರು ತಿಂಗಳಿಗೆ ಅದು ಒಂದು ಅರ್ಧ ಕೆಜಿ ವರೆಗೂ ಬರುತ್ತೆ ಬಟ್ ಅರ್ಧ ಕೆಜಿ ಅಂದ್ರೆ ನಮಗೆ ಹೆಚ್ಚು ಕಮ್ಮಿ 2 ಟನ್ ಫಿಶ್ ಸಿಗುತ್ತೆ ಅದು 150 ವರೆಗೂ ಕೆಜಿ ಆಗೋಗುತ್ತೆ ಮತ್ತೆ ಕೋಳಿ ಅಂತೂ ನಾಟಿ ಕೋಳಿ ಇದ್ದೀವಿ ಅದೇನು ಅಂದರೆ ಒಂದು 200 ಇದೆ ಅದು ಡೈಲಿ ಹೆಚ್ಚು ಕಡಿಮೆ ಒಂದು 25x ಬರುತ್ತೆ 25x ಅಂದ್ರೆ ಒಂದು 15 ರೂಪಾಯಿ ಅಂತ ಹೋಗೇ ಹೋಗುತ್ತೆ ಅದನ್ನು ನಮಗೆ ಡೈಲಿ ಆದಾಯ ಬಂದೇ ಬರುತ್ತೆ ಮತ್ತು ಫೀಡ್ ಏನಾದರೂ ವೇಸ್ಟ್ ಆದಾಗಿ ಕೋಳಿ ತಿಂದೇನೆ ಕೆಳಕ್ಕೆ ಕೆಡವಿದ್ರೂ ಮೀನು ತಿನ್ನುತ್ತೆ ಮೀನಿಂದು ಇಕ್ಕೆ ಎಲ್ಲ ಬರುತ್ತಲ್ಲ ಅದು ಮತ್ತೆ ಪ್ಲಾಂಟನ್ ಆಗಿ ಪರಿವರ್ತನೆ ಆಗಿ ಅದನ್ನು ಫೀಡ್ ಆಗಿ ಪರಿವರ್ತನೆ ಆಗುತ್ತೆ ನಮಗೆ ಮೀನಿಗೆ 50% ಫೀಡು ಅದರಿಂದಲೇ ಉತ್ಪತ್ತಿ ಆಗುತ್ತೆ ಸೂಪರ್ ಸರ್ ಸಾಕಷ್ಟು ಜನ ಅಂದ್ಕೊಂಡಿರ್ತಾರೆ ಮೀನು ಕೃಷಿ ಮಾಡಿದ್ರೆ ತುಂಬಾ ಲಾಸ್ ಅಪ್ಪ ಅಂತ ಸಾಕಷ್ಟು ಜನ ಕೃಷಿ ಮಾಡಿಬಿಟ್ಟು ಕೈ ಬಿಟ್ಟವರು ಇದ್ದಾರೆ ಈಗ ಬಿಸ್ನೆಸ್ ಅನ್ನ ಬಿಟ್ಬಿಟ್ಟಿದ್ದಾರೆ ಕಂಪ್ಲೀಟ್ ಆಗಿ ಅವ್ರು ಎಲ್ಲಿ ಎಡವಿರ್ತಾರೆ ಏನ್ ಮಾಡ್ಬೇಕಾಗತ್ತೆ ಹಾಗಾದ್ರೆ ಅಂತ ಅಂದ್ರೆ ಅವರು ಶಾರ್ಟ್ಲಿ ಆದಾಯ ನೋಡಕ್ಕೆ ಹೋಗ್ತಾರೆ ಅದು ಶಾರ್ಟ್ಲಿ ಬರಲ್ಲ ಸ್ಟಾರ್ಟಿಂಗ್ ಅದು ಕಾಯ್ಬೇಕಾಗತ್ತೆ 1 ವರ್ಷ 6 ತಿಂಗಳು ಕಾಯ್ದ್ರೆ ಅದನ್ನ ಶ್ರದ್ಧೆ ಹಾಕಿ ಮಾಡಿದ್ರೆ ಖಂಡಿತ ಲಾಭ ಇದೆ ಲಾಸೇ ಇಲ್ಲ ನಾನು ತಿಳಿದ ಹಾಗೆ ಓಕೆ ಸರ್ ನೀವು ಇಷ್ಟು ಸಕ್ಸಸ್ ಆಗೋದಕ್ಕೆ ಫ್ರೀಡಂ ಆ್ಯಪ್ ಅನ್ನೋದು ಯಾವ ರೀತಿ ಹೆಲ್ಪ್ ಆಯಿತು ನಿಮಗೆ ಅಂತ ಮೇಡಮ್ ನನಗೆ ಕೃಷಿ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು ನಾನೆಲ್ಲ ಚಾನಲ್ಸ್ ನ್ಯೂಸ್ ಎಲ್ಲ ನೋಡ್ತಿದ್ದೆ ಈ ಚಾನಲ್ ಯಾವ ಚಾನಲ್ಸಲ್ಲೂ ಕೃಷಿಗೆ ಹೆಚ್ಚಾಗಿ ಆದ್ಯತೆ ಕೊಡ್ತಿರಲಿಲ್ಲ
ಫ್ರೀಡಂ ಆಪಲ್ಲಿ ಹೆಚ್ಚಿನ ಕೃಷಿ ಬಗ್ಗೆನ ಹೇಳಕ್ಕೆ ಆಗಲ್ಲ ಬಿಡಿ ಅಷ್ಟು ಅಳವಡಿಸ್ಕೊಂಡಿದ್ದಾರೆ ಫ್ರೀಡಂ ಆಪಲ್ಲಿ ಪ್ರತಿಯೊಂದು ಕೃಷಿಗೇನು ಅದನ್ನ ಅನ್ಕೊಂಡು ನಾನು ನಮ್ಮ ಇದನ್ನು ಇದು ಮಾಡಿದ್ರೆ ಎಷ್ಟು ಇದಾಗುತ್ತೆ ಅಂತ ಹೇಳಿ ನಾವು ಅದನ್ನ ಇದು ಮಾಡಿದ್ವಿ ಅರ್ಧ ಎಕರೆಯಲ್ಲಿ ನೀವು ಬೆಳೀತಾ ಇದ್ದೀರಾ ಅಂತ ಹೇಳಿದ್ರಿ ಕೃಷಿ ಮಾಡ್ತಾ ಇದ್ದೀರಾ ಮೀನು ಮತ್ತೆ ಕೋಳಿ ಕೃಷಿನ ಅಂತ ಹೇಳಿದ್ರಿ ಎಷ್ಟು ಹಾಗಾದ್ರೆ ಸಂಪಾದನೆಯನ್ನ ಎದುರು ನೋಡಬಹುದು ಎಷ್ಟು ಕೋಳಿಗಳನ್ನು ಸಾಕಬಹುದು ಆ ಅರ್ಧ ಎಕರೆಯಲ್ಲಿ ಮೇಡಂ ನಾನು ಇನ್ವೆಸ್ಟ್ ಮಾಡಿದ್ದು ಫಸ್ಟ್ ಒಂದು 5000 ಸ್ಟಾರ್ಟಿಂಗ್ ಅಲ್ಲಿ ಈಗ ನಾನು ಅದೇ ಇದಕ್ಕೆ ಒಂದು 50 ಲಕ್ಷದವರೆಗೂ ಬೇರೆ ಬೇರೆ ಕಲ್ಚರ್ ಮಾಡಿ ಇನ್ವೆಸ್ಟ್ ಮಾಡಿದ್ದೀನಿ ಎಲ್ಲ ಆದಾಯ ಅದರಿಂದನೇ ಆದಾಯ ಮಾಡಿದ್ ಮಾಡಿದ್ದೀನಿ ಈಗ ನನಗೆ ಹೆಚ್ಚು ಕಡಿಮೆ ಒಂದು 10 ರಿಂದ 12 ಲಕ್ಷ ವರ್ಷಕ್ಕೆ ಲಾಭ ಬರುತ್ತೆ ವಾಹ್ ಸರ್ 5000 ದಿಂದ ಶುರು ಮಾಡಿದ್ದು ಇವತ್ತು ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾ ಇದ್ದೀರಾ ನಾನು ಆಕ್ಚುಲಿ ಕಾಂಟ್ರಾಕ್ಟ್ ಮಾಡ್ತಿದ್ದೆ 1 ಕೋಟಿ ವರೆಗೂ ಕಾಂಟ್ರಾಕ್ಟ್ ಮಾಡ್ತಿದ್ದೆ ಕ್ಲಾಸ್ 1 ಕಾಂಟ್ರಾಕ್ಟ್ ಹೋದೆ ಅದು ನನಗೆ ಯಾಕೋ ಸರಿಯಾಗಲಿಲ್ಲ ಅದನ್ನ ಬಿಟ್ಟು ಈಗ ಇದಕ್ಕೆ ಸಂಪೂರ್ಣವಾಗಿ ಇದಕ್ಕೆ ಇನ್ವಾಲ್ವ್ ಆಗ್ಬಿಟ್ಟಿದ್ದೀನಿ ಸೂಪರ್ ಸೂಪರ್ ಸರ್ ಹಾಗಾದ್ರೆ ನಿಮ್ಮ ಕೋರ್ಸ್ ನ್ನು ನೋಡಬೇಕು ಅಂತ ಸಾಕಷ್ಟು ಜನ ಅಂತಕೊಳ್ತಾ ಇರ್ತಾರೆ ಏನು ಮಾಡಬೇಕು ಹಾಗಾದ್ರೆ ನಿಮ್ಮ ಕೋರ್ಸ್ ನೋಡಬೇಕು ಕೋರ್ಸ್ ನೋಡಬೇಕಂದ್ರೆ ನಾಗರಾಜ 39 ಅಂದ್ರೆ ಬರುತ್ತೆ ಅದು ಅಷ್ಟೇ ನಿಮ್ಮ ಕೋರ್ಸ್ ನೋಡಿದ್ರೆ ನಿಮ್ಮ ತರನೇ ಸಾಧನೆ ಮಾಡಬಹುದು ಹಾಗಾದ್ರೆ ಖಂಡಿತ ಖಂಡಿತ ಮಾಡಬಹುದು ಮೇಡಂ ಏನು ಅಸಾಧ್ಯವಾದದ್ದು ಯಾವುದು ಇಲ್ಲ ಶ್ರದ್ಧೆ ಇರಬೇಕು ಜನರಲ್ಲಿ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡ್ರಿ ನಮ್ಮ ಜೊತೆ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಮೇಡಂ ವೀಕ್ಷಕರೇ ಇನ್ನು ನೀವು ಸಹ ನಾಗರಾಜ್ ಅವರ ರೀತಿಯಲ್ಲೇ ಮೀನು ಮತ್ತೆ ಕೋಳಿ ಸಂಯೋಜಿತ ಕೃಷಿಯನ್ನ ಮಾಡಬೇಕು ಅಂತ ಅಂದುಕೊಳ್ತಾ ಇದ್ದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ರೆಫರಲ್ ಕೋಡ್ ನ ಫ್ರೀಡಂ ಆಪ್ ಗೆ ಹೋಗಿ ಎಂಟ್ರಿ ಮಾಡಿ ಕೋರ್ಸ್ ಅನ್ನು ನೋಡೋದ್ರಿಂದಾಗಿ ನೀವು ಸಹ 3000 ಸ್ಕಾಲರ್ಶಿಪ್ ಅನ್ನು ನಿಮ್ಮದಾಗಿಸಿಕೊಳ್ಳಬಹುದು ಇನ್ನು ಇಷ್ಟೇ ಅಲ್ಲ ಸಾಕಷ್ಟು ಉದ್ಯಮಗಳಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ಕೃಷಿಗೆ ಸಂಬಂಧಪಟ್ಟಂತಹ ಸುಮಾರು 800 ಕ್ಕೂ ಹೆಚ್ಚು ಉದ್ಯಮಗಳಿಗೆ ಸಂಬಂಧಪಟ್ಟಂತಹ ಕೋರ್ಸ್ ಗಳು ಫ್ರೀಡಂ ಆಪ್ ನಲ್ಲಿ ಲಭ್ಯ ಇದೆ ನೀವು ಸಹ ಅದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ